ರಾಮಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದ ತಮಿಳು ಸಿನಿಮಾದ ಸೂಪರ್ ಸ್ಟಾರ್ ಸೌತ್ ಇಂಡಿಯಾ ಸೆನ್ಸೇಷನ್ ನಯನತಾರ ಕ್ಷಮೆಯಾಚಿಸಿದ್ದಾರೆ. ನಾನು ಎಂದಿಗೂ ಯಾರ ಭಾವನೆಗಳನ್ನು ನೋಯಿಸುವ ಉದ್ದೇಶವನ್ನು ಹೊಂದಿಲ್ಲ ಮತ್ತು ಈ ಸಮಸ್ಯೆಯ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ದೇವರನ್ನು ಸಂಪೂರ್ಣವಾಗಿ ನಂಬುವ ಮತ್ತು ದೇಶಾದ್ಯಂತ ದೇವಾಲಯಗಳಿಗೆ ಆಗಾಗ್ಗೆ ಭೇಟಿ ನೀಡುವ ವ್ಯಕ್ತಿಯಾಗಿರುವುದರಿಂದ ಯಾರ ಭಾವನೆಗಳನ್ನು ನಾವು ಸ್ಪರ್ಶಿಸಿದ್ದೇವೆಯೋ ಅವರಿಗೆ ನಾನು ನನ್ನ ಪ್ರಾಮಾಣಿಕ ಮತ್ತು ಹೃತ್ಪೂರ್ವಕ ಕ್ಷಮೆಯಾಚಿಸುತ್ತೇನೆ ಎಂದು ಅವರು ತಿಳಿಸಿದ್ದಾರೆ. ತಮ್ಮ ಇತ್ತೀಚಿನ ತಮಿಳು ಚಿತ್ರ ಅನ್ನಪೂರ್ಣೆಯಲ್ಲಿ ನಿರ್ಮಾಪಕರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿ ನೆಟ್ಫ್ಲಿಕ್ಸ್ ಸ್ಟ್ರೀಮಿಂಗ್ ಸೇವೆಯಿಂದ ಹಿಂದೆ ಸರಿದ ಒಂದು ವಾರದ ನಂತರ ನಟಿ ನಯನತಾರ ಮೌನ ಮುರಿದಿದ್ದಾರೆ. ತಡರಾತ್ರಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಹಾಕಿರುವ ಅವರು, ಚಲನಚಿತ್ರವನ್ನು ಉನ್ನತಗೊಳಿಸಲು ಮತ್ತು ಪ್ರೇರೇಪಿಸಲು ನಿರ್ಮಿಸಲಾಗಿದೆ, ದುಃಖವನ್ನು ಉಂಟುಮಾಡಲು ಅಲ್ಲ ಎಂದು ಹೇಳಿದ್ದಾರೆ. ಜೈ ಶ್ರೀರಾಮ, ನಾನು ಈ ಟಿಪ್ಪಣಿಯನ್ನು ಭಾರವಾದ ಹೃದಯದಿಂದ ಬರೆಯುತ್ತಿದ್ದೇನೆ ಮತ್ತು ನಮ್ಮ ಅನ್ನಪೂರ್ಣೆ ಚಿತ್ರಕ್ಕೆ ಸಂಬಂಧಿಸಿದ ಇತ್ತೀಚಿನ ಘಟನೆಗಳನ್ನು ತಿಳಿಸುವ ನಿಜವಾದ ಬಯಕೆಯಿಂದ ಬರೆಯುತ್ತಿದ್ದೇನೆ. ಅನ್ನಪೂರ್ಣೆ ಕೇವಲ ಸಿನಿಮೀಯ ಪ್ರಯತ್ನವಾಗಿರಲಿಲ್ಲ, ಆದರೆ ಚೈತನ್ಯವನ್ನು ಪ್ರೇರೇಪಿಸುವ ಹೃತ್ಪೂರ್ವಕ ಅನ್ವೇಷಣೆಯಾಗಿದೆ. ಇದು ಜೀವನದ ಪ್ರಯಾಣವನ್ನು ಪ್ರತಿಬಿಂಬಿಸುವ ಗುರಿಯನ್ನು ಹೊಂದಿದೆ. ಅಲ್ಲಿ ಅಡೆತಡೆಗಳನ್ನು ಸಂಪೂರ್ಣ ಇಚ್ಛಾಶಕ್ತಿಯಿಂದ ಜಯಿಸಬಹುದು ಎಂದು ನಾವು ಕಲಿಯುತ್ತೇವೆ. ಸಕಾರಾತ್ಮಕ ಸಂದೇಶವನ್ನು ಹಂಚಿಕೊಳ್ಳುವ ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವು ಅಜಾಗರೂಕತೆಯಿಂದ ನೋವನ್ನು ಉಂಟು ಮಾಡಬಹುದು ಎಂದಿದ್ದಾರೆ.